ಅಡಿಕೆ ತೋಟ ಅಂದರೆ ನಿಜಕ್ಕೂ ಅದೊಂದು ಸ್ವರ್ಗವೇ ಧರೆಗಿಳಿದಂತೆ ಗೋಚರಿಸುವ ವಿಹಂಗಮವಾದ ನೋಟ ತೋಟವನ್ನು ನೋಡ್ ನೋಡುತ್ತಲೇ ರೈತ ಸಮುದಾಯ ತನ್ನ ಶ್ರಮದ ನೋವನ್ನು ಮರೆಯುವುದು ಸಹಜ ಆದರೆ ಇಲ್ಲಿ ಬೆಳೆದು ನಿಂತಿರುವ ಅಡಿಕೆ ಫಸಲನ್ನು ನೋಡಿಯೇ ತೋಟದ ಮಾಲೀಕರಿಗೆ ಆತಂಕ ಎದುರಾಗಿದೆ ಹೌದು ಏಳು ಎಕರೆ ಪ್ರದೇಶದಲ್ಲಿ ಬೆಳೆದ ಅಡಿಕೆ ಫಸಲನ್ನೇ ಕೆಳವು ಮಾಡುತ್ತಿರುವ ಕಳ್ಳರ ಹಾವಳಿಯಿಂದ ರೈತ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ ಜೀವ ಬೆದರಿಕೆ ಹಾಕಿ ಮನೆಯಲ್ಲಿ ಕೂಡಿ ಹಾಕಿ ಅಡಿಕೆ ಕಳ್ಳತನ ಮಾಡುತ್ತಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಪುರ ತಾಲೂಕಿನ ತೆರಗಾಳಿ ಗ್ರಾಮದಲ್ಲಿ ನಡೀತಾ ಇದೆ ಶೇಷಗಿರಿ ನಾರಾಯಣ ಭಟ್ ಅವರ ತೋಟದ ಅಡಿಕೆ ಕಳ್ಳತನ ಜೋರಾಗಿ ನಡೆದಿದೆ ಹೀಗಿದ್ರೂ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಫಸಲು ಕೈಗೆ ಬಂದಾಗ ಜಮೀನಿಗೆ ಲಗ್ಗೆ ಇಡುವ ಕಳ್ಳರು ಏಳು ಎಕರೆ ಜಮೀನಿನಲ್ಲಿ ಕಷ್ಟಪಟ್ಟು ಅಡಿಕೆ ಬೆಳೆದ ಬೆಳೆಯನ್ನ ಕದ್ದೊಯ್ದಾರೆ ಸಾಲ ಸೋಲ ಮಾಡಿ ಅಡಿಕೆ ಬೆಳೆಯುತ್ತಿರುವ ಶೇಷಗಿರಿ ಭಟ್ ಅವರ ಕುಟುಂಬ ಕಳ್ಳತನ ಬಗ್ಗೆ ಸಾಕಷ್ಟು ದೂರು ನೀಡಿದರೂ ಯಾವುದೇ ಸಮಸ್ಯೆ ಇದು ಪ್ರಯತ್ನವಾಗಿಲ್ಲವಂತೆ ಇದು ಕನ್ನಡಗಲ್ ಗ್ರಾಮ ಇಲ್ಲಿ ನಮ್ಮದು ಅಡಿಕೆ ತೋಟ ಇದು ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಕದು ಜೀವನ ಮಾಡ್ತಾ ಇದ್ವಿ ಈಗ ಐದು ವರ್ಷದಿಂದ ಹಿಡಿದು ಕ್ಯಾಮ್ರಾ ನೋಡಿ ಈಗ ಐದು ವರ್ಷದಿಂದ ಹಿಡಿದು ಅವರು ನಮಗೆ ಅಟ್ಯಾಕ್ ಮಾಡ್ಕೊಂಡ್ಕ ಅದು ಎಕ್ದಮ್ ಜಾಸ್ತಿ ಜನ ತೊಗೊಂಡು ಬಂದ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಜನ ಬರ್ತಾರೆ ಜನರು ಬರ್ತಾರೆ ಹ್ಞೂ ಪೊಲೀಸ್ ಕಂಪ್ಲೀಟ್ ಕೊಟ್ಟರೆ ಸರ್ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಬೆಳಿಗ್ಗೆ ನಾವು ಕೊಡ್ಲಿಕ್ಕೆ ಹೋದರೆ ಮಧ್ಯಾಹ್ನ ಮಟ್ಟ ನಮಗೆ ಅಲ್ಲೇ ಸಾರೆ ಬರೋದಿಲ್ಲ ಕಡೆ ಸಂಜೆ ಟೈಮಿಗೆ ಒಂದು ಒಂದೆರಡು ಇದ್ರಿಗೆ ಕಳಿಸ್ಕೊಂಡು ಏನಾಯ್ತು ರೀ ಸರ್ ಏನಾಯ್ತು ರೀ ಸರ್ ಹೋಗಿ ಹೋಗಿಬಿಡ್ತಾರೆ ಅವರು ಏನೋ ಅದ್ರ ಬಗ್ಗೆ ಯಾವುದೂ ಆ್ಯಕ್ಷನ್ ತಗೊಳ್ಳೋದೇ ಇಲ್ಲ ಅವರು ಈಗ ಮತ್ತೆ ಅಡಿಕೆ ಬಂದಿದೆ ಈಗ ಆಮೇಲೆ ಅಡಿಕೆ ಬಂದಿದೆ ಹಂಗೆ ಮಾಡಿ ನಮಗೆ ಈಗ ಭಯಂಕರ ಭಯ ಆಗ್ತಾ ಇದೆ ಹಂಗ ಮಾಡಿ ರಕ್ಷಣೆ ಕೊಡಬೇಕು ರಕ್ಷಣೆ ಬೇಕು ನಮಗೆ ಓಕೆ ಸರ್ ಶಿವರಾಮ್ ಭಟ್ ಅಂತ ಹೇಳಿ ಅಡಿಕೆ ಫಸಲು ಬಂದಾಗನೇ ಅದನ್ನು ನೋಡಿ ಕಳ್ಳತನ ಮಾಡುತ್ತಿದ್ದಾರೆ ಏಳು ಎಕರೆ ಅಡಿಕೆ ಬೆಳೆಗಳನ್ನು ಮನೆ ಮಕ್ಕಳಂತೆ ಜೋಪಾನ ಮಾಡುತ್ತಿರುವ ಶೇಷಗಿರಿ ಭಟ್ ಅವರ ತೋಟವನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಅಡಿಕೆ ತೋಟಕ್ಕೆ ಲಗ್ಗೆ ಇಡುತ್ತಿರುವ ಖತರ್ನ ಕಳ್ಳರು ಕೈಗೆ ಸಿಕ್ಕ ಫಸಲನ್ನು ದೋಚಿಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ವಿಪರ್ಯಾಸ ಒಟ್ಟಿನಲ್ಲಿ ಕಳ್ಳರ ಬಗ್ಗೆ ವಿಡಿಯೋ ಸಮೇತ ಸಾಕ್ಷಿ ನೀಡಿದರೂ ಕೂಡ ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋದು ಬೇಸರದ ಸಂಗತಿಯಾಗಿದೆ ಇನ್ನಾದರೂ ಶೇಷಗಿರಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಸಹಾಯವನ್ನು ಒದಗಿಸಬೇಕಿದೆ ಕರ್ನಾಟಕ ಟಿವಿಗಾಗಿ ಸಂಗಮೇಶ್